ಹಾಯ್ ಫ್ರೆಂಡ್ಸ್, ಇವಾಗ ವೋಟರ್ ಐ ಹೇಗಿದ್ದೀರಾ ಡಿ, ಅಮ್ಮ? ಪಾನ್ ಕಾರ್ಡು, ಡಿ ಎಲ್ಲು ಅವನ್ನೆಲ್ಲ ಡೂಪ್ಲಿಕೇಟ್ ಮಾಡ್ಕೊಡಕ್ಕೆ ಕೇಳ್ತಾರೆ. ಯಾಕಂದರೆ ಒರಿಜಿನಲ್ಲು ತಗೊಂಡೋಗಿ ಎಲ್ಲಾದರೂ ಕಳೆದೋದ್ರೆ ಮತ್ತೆ ಅದನ್ನ ಮಾಡ್ಸೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬಿಟ್ಟು ಅದೇ ಥರ ಒಂದು ಡೂಪ್ಲಿಕೇಟ್ ಮಾಡಿಕೊಡಿ, ಓದಕ್ಕೆ ಬಂದಾಗ ಇಟ್ಕೊಂಡು ಹೋಗಿ ಅಂತ ಕೇಳ್ತಾರೆ. ನಾವೇನು ಮಾಡ್ತೀವಿ, ಕಲರ್ ಪ್ರಿಂಟ್ ತೆಗೆದ್ಬಿಟ್ಟು ಲ್ಯಾಮಿನೇಷನ್ ಮಾಡಿ 50 ರೂಪಾಯಿನೋ ಏನೋ ಇಸ್ಕೊಂಡು ಕೊಡ್ತೀವಿ. ಬಟ್ ಪಿ ವಿ ಸಿ ಕಾರ್ಡ್ ಆದರೆ ಅದಕ್ಕಿಂತ ಸ್ವಲ್ಪ ಬೆಟರ್ ಅಲ್ವಾ? ಸ್ವಲ್ಪ ಕ್ವಾಲಿಟಿ ಇರುತ್ತೆ, ಮತ್ತು ಏನೂ ಆಗಲ್ಲ, ನೀರಲ್ಲಿ ಬಿದ್ದರೂ ಏನೂ ಆಗಲ್ಲ. ಅಂದರೆ ಹೇಳ್ದಾರಲ್ಲ, ಬಿಸಿಲಿಗೆ ಒಣಗಲ್ಲ, ಮಳೆಗೆ ನೆನೆಯಲ್ಲ ಅಂತೇಳಿ. ಆ ಥರ ಈ ಥರ ಮಾಡಿಕೊಟ್ರೆ ಅವು ಕಸ್ಟಮರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಮತ್ತು ನೀವು ಸ್ವಲ್ಪ ಜಾಸ್ತಿ ದುಡ್ಡು ಇಸ್ಕೊಂಡು ಮಾಡಿಕೊಡ್ಬೋದು, ಮತ್ತು ಜಾಸ್ತಿ ಸರ್ವಿಸ್ ಕೊಡ್ತಿದ್ದೀರಾ ಅಂತ ಕಸ್ಟಮರ್ ನಿಮ್ಮ ಹತ್ರನೂ ಬರ್ಬೋದೇನೋ. ಅದು ಯಾವ ಥರ ಮಾಡೋದು ಅಂತೇಳಿ ವರುಣ್ ಕೇಳಿದರು. ಹಂಗಾಗಿ ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ, ಚಿಕ್ಕದಾಗಿ ತೋರಿಸ್ಬಿಡ್ತೀನಿ ಯಾವ ಥರ ಪಿ ವಿ ಸಿ ಕಾರ್ಡ್ ಮಾಡಬೇಕು. ಅದು ನಮಗೆ ನಮ್ಮ ಮೈಕ್ರೋ ಲ್ಯಾಂಡು ಮತ್ತು ಟೈಡರ್ ಕೊಟ್ಟಿರೋಂಥ ಪ್ರಿಂಟರಲ್ಲೇ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಓಕೆ, ಬನ್ನಿ. ಫಸ್ಟು ನಿಮ್ಮ ಲ್ಯಾಪ್ಟಾಪ್ ಅಥವಾ ಪಿ ಸಿಲಿ ಆಡೋ ಫೋಟೋಶಾಪ್ 7.0 ಇರಬೇಕು, ನಾನು ಪ್ರಿಫರ್ ಮಾಡ್ತೀನಿ. ಅದರಲ್ಲಿ ನೀವು ಡೌನ್ಲೋಡ್ ಮಾಡಿರೋಂಥ ಇ ವೋಟರ್ ಐ ಡಿ ಅಥವಾ ಇ ಪಾನು ಅಥವಾ ಡಿ ಎಲ್ಲು ಅವನ್ನೆಲ್ಲ ಕಾಪಿ ಮಾಡಿರೋದನ್ನ ತಗೊಂಬಿಟ್ಟು ಇದನ್ನ ರೀಸೈಜ್ ಮಾಡ್ಕೋಬೇಕಾಗುತ್ತೆ. ರೀಸೈಜ್ ಎಷ್ಟು ಬೇಕು ಅಂತ ಹೇಳಿದರೆ ನೋಡಿ, ಇಲ್ಲಿ ಹಾಕಿದ್ದೀನಿ ನೋಡಿ, ಒಂದು A4 ಶೀಟ್ ತಗೊಂಬಿಟ್ಟು ಅದರಲ್ಲಿ 8.5 ಸೆಂಟಿಮೀಟ್ರು ಹೈಟ್ ಇರಬೇಕು, 5.5 ಸೆಂಟಿಮೀಟ್ರು ವಿಡ್ತ್ ಇರಬೇಕು. ಈ ಥರ ಎರಡು ಕಾರ್ಡನ್ನು ಸೇವ್ ಮಾಡ್ಕೊಂಬಿಟ್ಟು ಆಮೇಲೆ ಪ್ರಿಂಟ್ ಕೊಡಬೇಕಾದ್ರೆ ಕಂಟ್ರೋಲ್ ಪಿ ನೋಡಿ. ಇಲ್ಲಿ ಈಗ ನಮಗೆ ಕೊಟ್ಟಿದ್ದ 3250 ಈ ಪ್ರಿಂಟ್ರೆ ಇದು. ಈ ಪ್ರಿಂಟ್ರಲ್ಲಿ ಇದನ್ನ A4 ಶೀಟ್ ಸೆಲೆಕ್ಟ್ ಮಾಡಿ ಮೋರ್ ಆಪ್ಷನಲ್ಲಿ ಮಿರರ್ ಇಮೇಜ್ ಅಂತ ಬರುತ್ತೆ, ಮಿರರ್ ಇಮೇಜ್ ಸೆಲೆಕ್ಟ್ ಮಾಡಿ, ಮಿರರ್ ಇಮೇಜ್ ಸೆಲೆಕ್ಟ್ ಮಾಡಿ ಇಲ್ಲಿ ಎಪ್ಸಾನ್ ಮ್ಯಾಟ್ ಫಿನಿಶ್ ಅಂತ ಬರುತ್ತೆ, ಮ್ಯಾಟ್ ಅಂತೇಳಿ ಇದನ್ನ ಸೆಲೆಕ್ಟ್ ಮಾಡಿ, ಇದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಕೊಟ್ಟು ಪ್ರಿಂಟ್ ಕೊಡಿ. ಪ್ರಿಂಟ್ ಕೊಡೋಕ್ಕೆ ನೀವು A4 ಶೀಟ್, ನಾರ್ಮಲ್ ಗ್ಲಾಸಿ ಶೀಟು ಅವೆಲ್ಲ ಬರಲ್ಲ, ಅದಕ್ಕೆ ಅಂತಲೇ ಡ್ರ್ಯಾಗನ್ ಶೀಟ್ ಅಂತೇಳಿ ಮಾಡಿರ್ತಾರೆ ನೋಡಿ. ಈ ಥರ ಇರುತ್ತೆ, 1.5 ಸಾವಿರ ರೂಪಾಯಿ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. 50 ಪಿ ವಿ ಸಿ ಕಾರ್ಡ್ ಇರ್ತವೆ ಇದರಲ್ಲಿ, ಮತ್ತು 50 ಈ ಥರ ಶೀಟ್ ಬರ್ತವೆ. ಈ ಶೀಟಲ್ಲಿ ಮಿರರ್ ಪ್ರಿಂಟ್ ಕೊಟ್ಟು ಆಮೇಲೆ ನೋಡೋಕ್ಕೆ ಇದು A4 ಶೀಟ್ ಇದ್ದಂಗೆ ಇರುತ್ತೆ, ಬಟ್ ಇದು ಈ ಶೀಟ್ ಬಂದು ಡ್ರ್ಯಾಗನ್ ಶೀಟ್ ಅಂತೇಳಿ ನೇಮು. ಒಂದು ಶೀಟಲ್ಲಿ ಹೆಚ್ಚು ಕಮ್ಮಿ 1, 2, 3, 4, 5 ಕಾರ್ಡ್ ಆಗ್ತವೆ. ಬೆಟರು 1.5 ಸಾವಿರ ರೂಪಾಯಿನೂ ಬೀಳುತ್ತೆ, 50 ಶೀಟ್ ಇರ್ತವೆ. ಅಂದರೆ ಇವು 100 ಇರ್ತವೆ ಡ್ರ್ಯಾಗನ್ ಶೀಟು, ಇವು ಪಿ ವಿ ಸಿ ಕಾರ್ಡು 50 ಇರ್ತವೆ. ಇವು ಯಾಕೆ 50 ಇರ್ತವೆ ಅಂತ ಹೇಳಿದರೆ ಇದರಲ್ಲಿ ಒಂದರಲ್ಲಿ 10 ಕಾರ್ಡ್ ತೆಗಿಬೋದು, ಹಿಂದೆ ಮುಂದೆ ಇದು ಮಾಡೋದು ನೋಡಿ. ಹಂಗಾಗಿ ಇವು ಮಾತ್ರ ಎರಡು ಸೈಡ್ ಪ್ರಿಂಟ್ ಕೊಡಬೇಕಾಗುತ್ತೆ, ಹಂಗಾಗಿ 5 ಕಾರ್ಡ್ ಮಾಡ್ಬೋದು. ಮತ್ತು ಈ ಥರ ಕಾರ್ಡ್ ಪಿ ವಿ ಸಿ ಕಾರ್ಡ್ ಇರುತ್ತಲ್ಲ, ಇದನ್ನು ನೀವು ಕತ್ತರಿಲ್ಲಾದರೂ ಕಟ್ ಮಾಡ್ಕೊಳ್ಳಿ, ಇಲ್ಲ ಈ ಥರ ಕಟ್ಟರು ತಂದರೆ ಬೆಸ್ಟು, ಒಳ್ಳೆ ಫಿನಿಷಿಂಗ್ ಬರುತ್ತೆ ನೋಡಿ. ನಾನು ಕಟ್ ಮಾಡಿಟ್ಟಿದ್ದೀನಿ, ಈ ಥರ ಫಿನಿಷಿಂಗ್ ಬರುತ್ತೆ. ಆಮೇಲೆ ಇದನ್ನು ಈಗ ನಿಮ್ಮ ಪ್ರಿಂಟ್ ಇರುತ್ತಲ್ಲ, ಈ ಪ್ರಿಂಟ್ರಲ್ಲಿ ಮಿರರ್ ಇಮೇಜ್ ನಾನು ತೋರಿಸಿದ್ನಲ್ಲ, ಆ ಥರ ಪ್ರಿಂಟ್ ಕೊಟ್ಟಾದಮೇಲೆ ಅದು ಬಂದು ಇದು ಈ ಥರ ಮಿರರ್ ಕಾಪಿ ಬಂದಿರುತ್ತೆ, ಈ ಥರ ಮಿರರ್ ಕಾಪಿ ಬರುತ್ತೆ. ಇದನ್ನೇನು ಮಾಡಬೇಕು, ಎರಡು ಸೈಡು ಕಟ್ ಮಾಡಿಬಿಟ್ಟು ಇದರಲ್ಲಿ ಈಗ ಪಿ ವಿ ಸಿ ಶೀಟ್ ಇರುತ್ತಲ್ಲ, ಇದರಲ್ಲಿ ಕವರ್ ಇರುತ್ತೆ, ಕವರ್ ಕಿತ್ತು ಇದನ್ನ ಎರಡು ಸೈಡು, ಈ ಕಡೆ ಒಂದು ಸೈಡು, ಈ ಕಡೆ ಒಂದು ಸೈಡು, ಫಸ್ಟು ಹಂಗೆ ಜಸ್ಟು ಟ್ಯಾಪ್ ಅಂಡ್ ಅಂಟಿಸ್ಬೇಕು ನೋಡಿ. ಈ ಥರ ಕವರ್, ಈ ಥರ ವೈಟ್ ಕವರ್ ಬರುತ್ತೆ, ಅದನ್ನು ಕಿತ್ತಾಕ್ರಿ. ಕಿತ್ತಾಕ್ಬಿಟ್ಟು ಈ ಥರ ನೀವು ರಿವರ್ಸ್ ಪ್ರಿಂಟ್ ಕೊಟ್ಟಿರೋದನ್ನ ಇನ್ನು ಸ್ಟ್ರೈಟಾಗಿ ಅಂಟಾಕಿ, ಫಸ್ಟು ಸಿಂಪಲ್ಲಾಗಿ ಎರಡು ಸೈಡ್ ಅಂಟಾಕ್ಬೇಕು. ನೋಡಿ ಈ ಥರ ಪರ್ಫೆಕ್ಟಾಗಿ ಪಿ ವಿ ಸಿ ಕಾರ್ಡಿಗೆ ಹಿಂದೆ ಮುಂದೆ ನಾವು ಮಿರರ್ ಇಮೇಜ್ ಕೊಟ್ಟಿರ್ತೀವಲ್ಲ, ಹಂಗಾಗಿ ಅದು ಹಿಂದ್ಗಡೆ ಮುಖಕ್ಕೆ ಪ್ರಿಂಟ್ ಆಗಿರುತ್ತೆ. ಅದನ್ನು ಉಲ್ಟ ಹಾಕಿದಾಗ ಈ ಥರ ಕಾಣುತ್ತೆ ಕ್ಲಿಯರಾಗಿ. ಅವಾಗ ಏನು ಮಾಡಬೇಕು ಅಂದರೆ ಇದನ್ನು ನಿಮ್ಮ ಲ್ಯಾಮಿನೇಷನ್ ಮಿಷಿನ್ ಯಾವಾಗಲೂ ನೀವು ಯಾವುದನ್ನೇ ಲ್ಯಾಮಿನೇಷನ್ ಮಾಡೋದಿದ್ರು 100, 110 ಒಳಗಡೆ ಇಡಿ. ಜಾಸ್ತಿ ಆಯಿತು ಅಂತೇಳಿದರೆ ಎಲ್ಲ ರಿಂಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಗ್ರೀನ್ ಲೈಟ್ ಹೊತ್ತದಲ್ಲಿ ಯಾವನು ಕೊಡಬೇಡ್ರಿ, ಯಾವಾಗಲೂ ಏರು ಬಬಲ್ಸು ಬರ್ತವೆ. ಆಮೇಲೆ ಇದನ್ನು ಅಲ್ಲಿ ಇಲ್ಲಿ ಗ್ರೀನ್ ಲೈಟ್ ಹೊತ್ತಿದ ಮೇಲೆ ಲ್ಯಾಮಿನೇಷನಿಗೆ ಕೊಡಿ. ನೋಡಿ ಲ್ಯಾಮಿನೇಷನ್ ಆಯಿತು, ಒಂದಲ್ಲ ಎರಡು ಸಲ ಕೊಡ್ರಿ, ಹಂಗಾರೆ ಸ್ವಲ್ಪ ಚೆನ್ನಾಗಿ ಲ್ಯಾಮಿನೇಷನ್ ಆಗಿರುತ್ತೆ. ಓಕೆನಾ? ಓಕೆ, ಲ್ಯಾಮಿನೇಷನ್ ಎಲ್ಲ ಆದಮೇಲೆ ಆಮೇಲೆ ಇದ್ರ ಮೇಲೆ ಒಂದು ಸ್ಕ್ರ್ಯಾಚ್ ರೆಸಿಸ್ಟೆಂಟ್ ಕವರ್ ಇರುತ್ತೆ, ಅದನ್ನು ಕೊನೆಗೆ ಈ ಥರ ಕಿತ್ತಾಕ್ರಿ, ಎರಡು ಸೈಡು ಕಿತ್ತಾಕ್ರಿ. ಆಮೇಲೆ ಪಿ ವಿ ಸಿ ಕಾರ್ಡು, ರುಚಿ ರುಚಿಯಾದ ಪಿ ವಿ ಸಿ ಕಾರ್ಡು ಸವಿಯಲು ಸಿದ್ಧ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ.
ನೀವು ಈ ಥರ ಪಿ ವಿ ಸಿ ಮಾಡಿಕೊಟ್ಟು ನಾನು 300 ರೂಪಾಯಿ ತಗಂತೀನಿ ಈ ಥರ ಕಾರ್ಡ್ ಮಾಡ್ಕೊಡೋಕ್ಕೆ, 100 ರೂಪಾಯಿ ಮೊಬೈಲ್ ನಂಬರ್ ಲಿಂಕ್ ಮಾಡೋಕ್ಕೆ, ಮತ್ತು ಈ ಥರ ಪಿ ವಿ ಸಿ ಕಾರ್ಡ್ ಮಾಡ್ಕೊಡೋಕ್ಕೆ 300 ರೂಪಾಯಿ ತಗಂತೀನಿ. ನಿಮಗೂ ಸಾಧ್ಯವಾದರೆ ನಮಗೆ ಕೊಟ್ಟಿರೋ ಪ್ರಿಂಟ್ರಲ್ಲೇ ಈ ಥರ ಯೂಸ್ ಮಾಡ್ಕೋಬೋದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ, ಡ್ರ್ಯಾಗನ್ ಶೀಟ್ಗೆ ಎಲ್ಲ ಕಡೆ ಸಿಗ್ತವೆ, ತಗೊಂಡು ಮಾಡಿ ಅಷ್ಟೆ. ಚೆನ್ನಾಗಿರುತ್ತೆ ಬಟ್ಟು ಏನು ಆಗಲ್ಲ, ಪ್ಲಾಸ್ಟಿಕ್ಕಲ್ಲ ಹಾಗಾಗಿ. ಆಮೇಲೆ ಇದು ಕೆರೆದ್ರು ಕೂಡ ಕಲರ್ ಹೋಗಲ್ಲ, ಇದು ಫುಲ್ಲು ಒಳಗಡೆ ಮಕ್ಕಳು ಪ್ರಿಂಟ್ ಆಗಿರೋದ್ರಿಂದ ಕಲರ್ ಹೋಗಲ್ಲ. ಹಂಗೆ ಮಾಡ್ಬೋದು. ಏನಾರ ಮಾಡಿರಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರು ನನ್ನೊಂದು ಐ ಡಿ ಫಾಲೋ ಮಾಡಿ ಲೈಕ್ ಮಾಡಿರಿ ಅಷ್ಟೇ.